ಜನರು ಪೋಕ್ರಿಗಳು ದುರಾಂಕಾರಿಗಳು. ಇದು ಡಿ ಬಾಸ್ ಅವ್ರಿಗಾಗಿರುವಂತ ಅವಮಾನ ಮಾತ್ರ ಅಲ್ಲ, 7 ಕೋಟಿ ಕನ್ನಡಿಗರಿಗೆ ಆಗಿರುವಂತ ಅವಮಾನ. ಹಲ್ಕಟ್ಟು ಯಾವನಿದ್ದಾನೆ ಆ ಕಿತ್ತೋದವನು, ಕರ್ನಾಟಕಕ್ಕಾಗಿರೋ ಅವಮಾನ. ಇದನ್ನ ಕಡಾಖಂಡಿತವಾಗಿ ಖಂಡಿಸ್ತೀವಿ. ಡಿ ಬಾಸ್ ಅವ್ರ ಮೇಲೆ ಏನು, ಹೊಸಪೇಟೆಯಲ್ಲಿ ಯಾರೋ ಕಿಡಿಗೇಡಿಗಳು, ಪುಂಡ್ರು, ಪೋಕ್ರಿಗಳು, ದುರಾಂಕಾರಿಗಳು, ಯಾರು ಚಪ್ಪಲಿಯನ್ನು ಎಸ್ತಿದ್ದಾನೋ ಅವನಿಗೆ ನಿಜವಾದ ಶಿಕ್ಷೆ ಆಗಬೇಕು. ಯಾಕಂತಂದರೆ ಇವತ್ತು ಒಬ್ಬ ಮಹಾನ್ ನಟನಿಗೆ, ಇವತ್ತು ಡಿ ಬಾಸ್ ಬರೇ ನಟರು ಮಾತ್ರ ಅಲ್ಲ, ಅವರೊಬ್ಬರು ಸಮಾಜಮುಖಿಯಾದಂತಹ ಸಮಾಜ ಸೇವಕರು ಅನ್ನೋದ್ರಲ್ಲೂ ತಪ್ಪಿಲ್ಲ. ಜೊತೆಗೆ ಈ ನಾಡಿನ ಬಗ್ಗೆ ಅಪಾರವಾದಂತಹ ಗೌರವ, ಪ್ರೀತಿ, ಅಭಿಮಾನವನ್ನು ಇಟ್ಕೊಂಡಿರೋರು. ಯಾಕಂತಂದರೆ ಇವತ್ತು ನಾಡಿನ ವಿಚಾರದಲ್ಲಿ ಯಾವುದೇ, ಅದು ಕಾವೇರಿ ವಿಚಾರ ಇರ್ಬೋದು, ಬೆಳಗಾವಿ ವಿಚಾರ ಇರ್ಬೋದು, ಭಾಷೆ ವಿಚಾರ ಇರ್ಬೋದು, ಬಂದರೆ ಮೊದಲನೇದಾಗಿ ಅವರು ಬಹಳ ಅಭಿಮಾನದಿಂದ ನಾಡಿನ ಪರವಾಗಿ ಧ್ವನಿ ಎತ್ತುತ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಕ್ರಾಂತಿ ಚಿತ್ರದಲ್ಲೂ ಕೂಡ ಕನ್ನಡದ ಶಾಲೆಗಳ ಉಳಿವಿಗೋಸ್ಕರವಾಗಿ, ಸರ್ಕಾರಿ ಶಾಲೆಯ ಉಳಿವಿಗೋಸ್ಕರವಾಗಿ ಅವರು ಒಂದು ಅತ್ಯದ್ಭುತವಾದಂತಹ ಒಂದು ಮೆಸೇಜನ್ನು, ಒಂದು ವಿಷಯವನ್ನು, ಮತ್ತು ಸರ್ಕಾರಕ್ಕೂ ಕೂಡ ಅದನ್ನು ಮನದಟ್ಟು ಮಾಡುವಂಥ ನಿಟ್ಟಿನಲ್ಲಿ, ಮತ್ತು ಸರ್ಕಾರಿ ಶಾಲೆಗಳನ್ನು, ಕನ್ನಡದ ಶಾಲೆಗಳನ್ನ ಉಳಿಸೋ ನಿಟ್ಟಿನಲ್ಲೂ ಆ ಒಂದು ಚಿತ್ರದಲ್ಲೂ ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಅವ್ರಿಗಿರುವಂಥ ಸಾಮಾಜಿಕವಾದಂಥ ಬದ್ಧತೆ, ಕಾಳಜಿ, ಮತ್ತು ನಾಡಿನ ಬಗ್ಗೆ, ಜನಗಳ ಬಗ್ಗೆ, ಬಡವ್ರ ಬಗ್ಗೆ ಇರುವಂಥ ಪ್ರೀತಿ, ಜೊತೆಗೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ, ಎಷ್ಟೋ ಜನ ಬಡವರಿಗೆ ಏನು ಆಪರೇಷನ್ಗಳನ್ನ ಮಾಡಿಸಿ ಹೆಲ್ತ್ನ, ಅಂದರೆ ಆರೋಗ್ಯದ ಚಿಕಿತ್ಸೆಗಳನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಎಷ್ಟೋ ಜನಕ್ಕೆ ಆರ್ಥಿಕವಾಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರೊಬ್ಬ ನಟ ಅನ್ನೋದು ಮಾತ್ರ ಅಲ್ಲದೆ ಡಿ ಬಾಸ್ ಅವರು ಸಾಮಾಜಿಕವಾದಂತಹ ಭಾಳಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಮಹಾನ್ ವ್ಯಕ್ತಿಗೆ ಇವತ್ತು ಚಪ್ಪಲಿಯನ್ನು ಒಡೆದು, ಇವತ್ತು ಬರೇ ಇದು ಡಿ ಬಾಸ್ ಅವ್ರಿಗಾಗಿರುವಂಥ ಅವಮಾನ ಮಾತ್ರ ಅಲ್ಲ, 7 ಕೋಟಿ ಕನ್ನಡಿಗರಿಗೆ ಆಗಿರುವಂಥ ಅವಮಾನ. ಮತ್ತು ನಿಜವಾಗ್ಲೂ ಕೂಡ ಇದನ್ನು ಖಂಡಿಸಬೇಕು. ಪೊಲೀಸ್ ಇಲಾಖೆಯವರು ಅವನು ಯಾರು ದುರಾಂಕಾರಿ, ಕಿಡಿಗೇಡಿ, ಮತ್ತು ಹಲ್ಕಟ್ಟು ಯಾವನಿದ್ದಾನೆ ಆ ಕಿತ್ತೋದವನು, ಅವನ ಹಿಡಿದು ತಕ್ಷಣದಲ್ಲೇ ಪೊಲೀಸ್ ಇಲಾಖೆಯವರು ಕಾನೂನು ರೀತಿಯಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಿ ಅವನ ಸರಿಯಾದ ಶಿಕ್ಷೆಗೆ ಒಳಪಡಿಸಬೇಕು. ಯಾಕಂತಂದರೆ ಇವತ್ತು ಆ ಕಿಡಿಗೇಡಿ ಇವತ್ತು ಏನು ಈ ರೀತಿಯಾದಂಥ ದುಷ್ಕೃತ್ಯ ಮಾಡಿದ್ದಾನೆ. ಜೊತೆಗೆ ಇನ್ನೊಂದು ನೋವಾಗ್ತಿರೋ ವಿಚಾರ ಏನಂತಂದರೆ, ಇವತ್ತು ಕರ್ನಾಟಕದಲ್ಲೇ ಒಂದು ದೊಡ್ಡ ಮನೆ ಅಂದರೆ ಮೇರು ಪರ್ವತ, ಅಂದರೆ ಇದು ನಮ್ಮ ನಾಡಿಗೆ ಮಾತ್ರ ದೊಡ್ಡ ಮನೆ ಅಲ್ಲ, ಇಡೀ ದೇಶಕ್ಕೆ, ಭಾರತಕ್ಕೆ ದೊಡ್ಡ ಮನೆ ಅಣ್ಣವ್ರ ಕುಟುಂಬ ಅಂದರೆ ತಪ್ಪಾಗಲ್ಲ. ಯಾಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಮಾಡಿದ ಪಾತ್ರಗಳಿಲ್ಲ, ಜೊತೆಗೆ ಅವರು ಇಡೀ ವಿಶ್ವದ ಅತ್ಯದ್ಭುತವಾದಂಥ ನಟರು, ಜೊತೆಗೆ ಅಷ್ಟೇ ಅಲ್ಲದೆ ಅವ್ರು ಇರುವಂಥ ವ್ಯಕ್ತಿತ್ವ ಅಣ್ಣವ್ರದ್ದು ಭಾಳ ಅದ್ಭುತ. ಹಾಗಾಗಿ ಅವ್ರು ಇದ್ದಂಥ ದಾರಿ, ನಡೆದಂಥ ರೀತಿ, ಮತ್ತು ಅವ್ರು ಹೇಳ್ತಾ ಇದ್ದಂಥ ಅಭಿಮಾನಿಗಳಿಗೆ ದೇವರುಗಳು ಅಂತ ಆ ನಿಟ್ಟಿನಲ್ಲಿ ಬೆಳೆದಂಥವ್ರು ಮತ್ತು ನಡೆದಂಥವ್ರು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು, ಅದೇ ಥರ ಶಿವಣ್ಣ ಅವರು, ಅಪ್ಪು ಸರು ಈ ರೀತಿ. ಆದರೆ ಇವತ್ತು ಅವರ ಒಂದು ಏನು, ಈಗ ಕೆಲವೊಬ್ಬರು ಅವರ ಅಭಿಮಾನಿ ಸಂಘದ ಹೆಸರುಗಳನ್ನು ಬಳಸ್ತಾ ಇದ್ದಾರೆ, ಮತ್ತು ಅವರ ಹೆಸರುಗಳನ್ನು, ಅಪ್ಪು ಸರ್ ಹೆಸರನ್ನು, ಶಿವಣ್ಣನ ಹೆಸರು, ಅಣ್ಣವರ ಹೆಸರನ್ನು ನಾವು ಅವ್ರ ಅಭಿಮಾನಿ ಸಂಘದವರು, ಮತ್ತು ಅದು ಯಾರು ದುಷ್ಕೃತ್ಯ ಮಾಡಿದ್ದಾನೆ ಅವನು ಅಭಿಮಾನಿ ಸಂಘದವನು ಅಂತ ಹೇಳಿಕೊಂಡು ಈ ರೀತಿಯಾಗಿ ಹೊರತು ಈ ಅದು ನಿಜವಾಗ್ಲೂ ಕೂಡ ಇದನ್ನು ಯಾರು ಮಾಡಿದ್ದಾನೆ ಅವನು ನಿಜವಾಗ್ಲೂ ಅಣ್ಣವ್ರ ಅಭಿಮಾನಿ ಸಂಘ ಆಗಲಿ ಅಥವಾ ಅಪ್ಪು ಸರ್ ಅಭಿಮಾನಿ ಸಂಘ ಆಗಲಿ ಶಿವಣ್ಣನ ಅಭಿಮಾನಿ ಸಂಘದವನು ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಯಾವತ್ತು ಶಿವಣ್ಣ ಆಗಲಿ ಮತ್ತು ರಾಘಣ್ಣ ಆಗಲಿ, ಅಪ್ಪು ಸರ್ ಆಗಲಿ, ರಾಜಣ್ಣ ಆಗಲಿ, ಅವ್ರು ಯಾವತ್ತೂ ಕೂಡ ಅಭಿಮಾನಿಗಳನ್ನು ದೇವರು ಅಂತ ಹೇಳಿ ಅವ್ರು ಒಳ್ಳೆ ಸದ್ಮಾರ್ಗದಲ್ಲಿ ಒಳ್ಳೆ ರೀತಿ ನೀತಿಯಲ್ಲಿ ಅವ್ರು ನಡೆಸಿದವರು. ಹಾಗಾಗಿ ಯಾವತ್ತೂ ಕೂಡ ದೊಡ್ಡ ಮನೆ ಕುಟುಂಬದ ಅಭಿಮಾನಿಗಳಾಗಲಿ, ದೊಡ್ಡ ಮನೆ ಕುಟುಂಬದ ಅಭಿಮಾನಿ ಸಂಘಟನೆಗಳಾಗಲಿ ಯಾವತ್ತೂ ಇಂತಹ ಕೃತ್ಯಗಳನ್ನು ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ದಯವಿಟ್ಟು ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಅಭಿಮಾನಿ ಸಂಘದ ಹೆಸರುಗಳನ್ನು ದಯವಿಟ್ಟು ಬಳಸಕ್ಕೆ ಹೋಗಬೇಡಿ. ದೊಡ್ಡ ಮನೆಯ ಅಭಿಮಾನಿ ಸಂಘಟನೆಯ ಹೆಸರುಗಳನ್ನು ದಯವಿಟ್ಟು ಬಳಸಬೇಡಿ. ಅದೇ ರೀತಿ ಅಪ್ಪು ಸರ್ ಹೆಸರನ್ನು, ಶಿವಣ್ಣನ ಹೆಸರನ್ನು, ರಾಘಣ್ಣನ ಹೆಸರನ್ನು ಯಾವುದೇ ಕಾರಣಕ್ಕೂ ಕೂಡ ಪದಗಳನ್ನು ಬಳಸಬೇಡಿ. ಯಾಕಂತಂದರೆ ಅವರು ಈ ನಾಡಿಗೆ ಇರುವಂತಹ ಮಹಾನ್ ವ್ಯಕ್ತಿ. ಹಾಗಾಗಿ ಇವತ್ತು ಅಂಥ ದೊಡ್ಡ ಮನೆ ಕುಟುಂಬ, ಇವತ್ತು ಆ ಒಂದು ಕೃತ್ಯ ನಡೆದಿದ ತಕ್ಷಣ, ಹೊಸಪೇಟೆಯಲ್ಲಿ ನಡೆದಂಥ ಕೃತ್ಯ ನಡೆದ ತಕ್ಷಣ ಶಿವಣ್ಣವರೇ ಮೊದಲು ರಿಯಾಕ್ಷನ್ ಮಾಡಿದ್ದು, ಮೊದಲೇ ಶಿವಣ್ಣವರೇ ಹೇಳಿಕೆ ನೀಡಿದ್ದು, ಈ ಥರ ಯಾರೇ ಮಾಡಿದ್ರು ಇದನ್ನು ಖಂಡಿಸ್ತೀನಿ ಅಂತ ಹೇಳಿ. ಹಂಗೆ ಅಂಥ ಒಂದು ದೊಡ್ಡತನ ನಮ್ಮ ದೊಡ್ಡ ಮನೆಗಿರುವಂಥದ್ದು. ಹಾಗಾಗಿ ಇವತ್ತು ಯಾರು ಡಿ ಬಾಸ್ ಅವ್ರಿಗೆ ಅಗೌರವವಾಗಿ, ಅವನು ಯಾರು ಕಿಡಿಗೇಡಿ, ಇದನ್ನು ಬೆಂಕಿ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕನ್ನಡದ ಚಿತ್ರೋದ್ಯಮ
ಇವತ್ತು ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಂಬರ್ ಒನ್ ಸ್ಥಾನದಲ್ಲಿದೆ. ಆ ಒಂದು ನಂಬರ್ ಒನ್ ಸ್ಥಾನವನ್ನು ನೋಡೋಕ್ಕಾಗದೇ ಇರೋಂಥ ಅನೇಕ ಬೇರೆ ರಾಜ್ಯದ ಏನು ಕಿಡಿಗೇಡಿಗಳು ಯಾರಿದ್ದಾರೆ ಅವ್ರಿಗೆ ಎಲ್ಲಿ ಕನ್ನಡವೇ ಕರ್ನಾಟಕನೇ ಕನ್ನಡ ಚಿತ್ರೋದ್ಯಮ ನಂಬರ್ ಒನ್ ಆಗಿ ಯಾವಾಗಲೂ ಇದ್ದುಬಿಡುತ್ತೆ ಅನ್ನೋ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚಲ್ಲಿ ಮತ್ತು ದುರಾಂಕಾರದಲ್ಲಿ ಈ ರೀತಿಯಾಗಿ ಕೃತ್ಯವನ್ನು ಮಾಡಿ ಕನ್ನಡದ ನಟರುಗಳ ನಡುವೆ ಕನ್ನಡದ ಚಿತ್ರೋದ್ಯಮದಲ್ಲೇ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಈ ಏನು ನಿಜವಾದ ಏನು ಡಿಬಾಸ್ ಅಭಿಮಾನಿಗಳೇನಿದ್ದೀರಿ ಮತ್ತು ಡಿಬಾಸ್ ಅಭಿಮಾನಿ ಸಂಘಟನೆಗಳೇನಿದೆ ಜೊತೆಗೆ ರಾಜಣ್ಣನ ಅಭಿಮಾನಿ ಸಂಘಟನೆ ಏನಿದೆ, ರಾಜಣ್ಣ ಅಭಿಮಾನಿಗಳು ಯಾರಿದ್ದೀರಿ, ಶಿವಣ್ಣನ ಅಭಿಮಾನಿಗಳು ಯಾರಿದ್ದೀರಿ, ಶಿವಣ್ಣನ ಅಭಿಮಾನಿ ಸಂಘದವರು ಯಾರಿದ್ದೀರಿ, ಅದೇ ರೀತಿ ಪುನೀತ್ ಸರ್ ಅವರ ಅಭಿಮಾನಿಗಳು ಯಾರಿದ್ದೀರಿ, ಅಭಿಮಾನಿ ಸಂಘಟನೆಗಳೇನಿದ್ದೀರಿ, ದಯವಿಟ್ಟು ಯಾರೋ ಒಬ್ಬ ಕೃತ್ಯ ಇಂಥದ್ದು ಮಾಡಿರ್ತಾನೆ ಅಂತ ಹೇಳಿ ಇದಕ್ಕೆ ದಯವಿಟ್ಟು ಅಣ್ಣವರ ದೊಡ್ಡ ಮನೆಯ ಕುಟುಂಬದ ಹೆಸರನ್ನಾಗಲಿ ಡಿವಾಸ್ ಕುಟುಂಬದ ಹೆಸರನ್ನಾಗಲಿ ದಯವಿಟ್ಟು ಬಳಸಬೇಡಿ ಯಾರು ಕೂಡ. ಜೊತೆಗೆ ಏನಂತಂದರೆ ಇವತ್ತು ನಿಜವಾಗ್ಲೂ ಶಿವಣ್ಣ ಏನು ಇವತ್ತು ಕರ್ನಾಟಕಕ್ಕೆ ಅಣ್ಣ ಇದ್ದಂಗೆ, ಯಾಕಂದರೆ ಇವತ್ತು ಅಣ್ಣ ರಾಜಣ್ಣ ಹೋದಾದ್ಮೇಲೆ ಶಿವಣ್ಣನೇ ಅಣ್ಣ ಇದ್ದಂಗೆ. ಇವತ್ತು ಶಿವಣ್ಣ ಅವರು ಯಾವತ್ತೂ ಕೂಡ ದರ್ಶನ್ ಅವ್ರನ್ನ ಸ್ವಂತ ತಮ್ಮನ ರೀತಿಯಲ್ಲಿ ಅವರು ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ಇದು ಯಾರೋ ಒಬ್ಬ ಇಬ್ಬ ಮಾಡೋ ಕೃತ್ಯದಿಂದಾಗಿ ಅವರ ಅಭಿಮಾನಿ ಸಂಘದ ಹೆಸರು ಬಳಸೋದು ಅಥವಾ ಅಭಿಮಾನಿ ಅಂತ ಹೇಳಿ ಅವ್ರಗಳನ್ನ ಎಳುತ್ತರೋದು ತಪ್ಪಾಗುತ್ತೆ. ಹಾಗಾಗಿ ದಯವಿಟ್ಟು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು. ಜೊತೆಗೆ ಅವನು ಯಾರು ಇಂತಹ ಕಿಡಿಗೇಡಿಗಳು ಈಗ ಇಂಥವ್ರು ಒಬ್ಬರು ಇಬ್ಬರು ಕ್ರಿಮಿಕೀಟಗಳು ಕಿಡಿಗೇಡಿಗಳು ದುರಾಂಕನಿಗಳು ಇರ್ತಾರೆ ಅಂಥವ್ರಿಗೆ ಪೊಲೀಸ್ ಇಲಾಖೆಯವರು ಹಿಡಿದು ಸರಿಯಾದ ಶಿಕ್ಷೆಯನ್ನು ನೀಡಿ ಇವತ್ತು ಏನೋ ಈ ರೀತಿಯಾಗಿ ಕನ್ನಡದ ಇದು ಕನ್ನಡದ ಚಿತ್ರೋದ್ಯಮಕ್ಕೂ ಅವಮಾನದ ವಿಷಯನೇ, ಕನ್ನಡಿಗರಿಗೂ ನಮ್ಗೆ ಅವಮಾನದ ವಿಷಯನೇ, ಮತ್ತು ನಮಗಾಗಿರೋ ಅವಮಾನನೇ ಇದು. ಇದು ಬರೀ ಡಿಬಾಸ್ಗಾಗಿರೋ ಅವಮಾನ ಅಲ್ಲ, ಕರ್ನಾಟಕಕ್ಕಾಗಿರೋ ಅವಮಾನ, ಕನ್ನಡಿಗರಿಗಾಗಿರೋ ಅವಮಾನ, ಕನ್ನಡದ ಚಿತ್ರೋದ್ಯಮಕ್ಕಾಗಿರೋ ಅವಮಾನ. ಇದನ್ನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕಡಾಖಂಡಿತವಾಗಿ ಖಂಡಿಸುತ್ತೆ. ಆಮೇಲೆ ಡಿಬಾಸ್ ದಯವಿಟ್ಟು ನಿಮಗೆ ಈ ಒಂದು ಏನು ಹೊಸಪೇಟೆಯಲ್ಲಿ ಆದಂಥ ಕೃತ್ಯಕ್ಕೆ ನಿಜವಾಗ್ಲು ಈ ಒಂದು ಇದಕ್ಕೆ ನಾವು ನಿಮ್ಮನ್ನು ನಿಜವಾಗ್ಲೂ ನಾವೆಲ್ಲರೂ ನಿಮ್ಮನ್ನು ಕ್ಷಮಾಪಣೆ ಕೇಳ್ತೀವಿ. ದಯವಿಟ್ಟು ನೀವು ಬೇಜಾರಾಗಬೇಡಿ, ನಿಮ್ಮ ಜೊತೆ 7 ಕೋಟಿ ಕನ್ನಡಿಗರಿದ್ದೀವಿ, ನಿಮ್ಮ ಜೊತೆಯಾಗಿ ಇರ್ತೀವಿ, ದಯವಿಟ್ಟು ಯೋಚನೆ ಮಾಡಬೇಡಿ. ಹಾಗಾಗಿ ಇದು ಏನು ಘಟನೆ ನಡೆದಿದೆ ಇದಕ್ಕೆ ನಿಜವಾಗ್ಲೂ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಯಾವಾಗಲೂ ಹೇಳೋದೊಂದೇ, ಈ ನಾಡು ನೆಲ ನುಡಿ ಜಲ ಭಾಷೆ ಜನದ ವಿಚಾರದಲ್ಲಿ ಜೊತೆಗೆ ಕನ್ನಡದ ಚಿತ್ರೋದ್ಯಮ ವಿಚಾರದಲ್ಲಿ ಅಥವಾ ಮಹಾನ್ ವ್ಯಕ್ತಿಗಳ ವಿಚಾರದಲ್ಲಿ ಕನ್ನಡದ ನಟರುಗಳು ನಟಿಯರು ಅಥವಾ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಾಹಿತಿಗಳು ಕವಿಗಳು ವಿದ್ವಾಂಸರು ಈ ರೀತಿಯಾಗಿ ಮಹಾನ್ ವ್ಯಕ್ತಿಗಳ ವಿಚಾರದಲ್ಲಿ ಏನಾದರೂ ಅಗೌರವವಾಗಿ ಈ ರೀತಿ ಯಾರೇ ಕಿಡಿಗೇಡಿಗಳು ವರ್ತಿಸಿದ್ರು ಕೂಡ ಇದನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಮತ್ತು ರಾಜ್ಯದ ಉದ್ದಗಲಕ್ಕೂ ಇಂಥದನ್ನು ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಇಂತಹ ಹೇಯ ಕೃತ್ಯಗಳನ್ನು ಯಾವತ್ತಿದ್ರು ಖಂಡಿಸುತ್ತೆ. ಡಿಬಾಸ್ ನಿಮ್ಮ ಜೊತೆ ನಾವಿರ್ತೀವಿ, ದಯವಿಟ್ಟು ನೀವು ಮನಸ್ಸು ಬೇಜಾರು ಮಾಡ್ಕೊಳ್ಬೇಡಿ. ಇಂತಹ ಚಪ್ಪಲಿ ಮತ್ತು ಶೂ ಇಂಥ ಎಸ್ದವರೆಲ್ಲ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಎಸ್ದವರೆಲ್ಲ ದುಡ್ಡು ಇದು ಆಗಲ್ಲ, ಮತ್ತು ಅವ್ರು ಎಸ್ತಿದ್ದಷ್ಟೇನು ಅದೇನು ನಿಮಗೆ ನನ್ನ ಪ್ರಕಾರ ಅದು ಜನಗಳ ಅಭಿಮಾನಿಗಳ ಚಪ್ಪಾಳೆ ವಿಶಿಲ್ಲು ಜೈಕಾರನೇ ನಿಮಗೆ ಸನ್ಮಾನವಾಗಿರುತ್ತೆ. ಇಂಥದ್ದೆಲ್ಲ ಈ ಕ್ಷುಲ್ಲಕ ಅಂತ ಹೇಳ್ತಾ ನೀವು ಯೋಚನೆ ಮಾಡಬೇಡಿ. ನಿಮ್ಮೊಟ್ಟಿಗೆ ಇಡೀ 7 ಕೋಟಿ ಕನ್ನಡಿಗರಿರ್ತೀವಿ. ನಿಮ್ಮ ಕ್ರಾಂತಿ ಚಿತ್ರವು ಇವತ್ತು ಹೇಗೆ KGF ಚಿತ್ರ ಇಡೀ ವಿಶ್ವವಿಖ್ಯಾತ ಆಗಿದೆ, ಕಾಂತರ ಚಿತ್ರ ಇಡೀ ವಿಶ್ವವಿಖ್ಯಾತ ಆಗಿದೆ, ಅದೇ ರೀತಿ ಕ್ರಾಂತಿ ಚಿತ್ರವು ಕೂಡ ಇಡೀ ವಿಶ್ವದಾದ್ಯಂತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿಖ್ಯಾತವನ್ನು ಪಡೆಯಲಿ, ಯಶಸ್ವಿಯಾಗಲಿ, ಕನ್ನಡದ ಚಿತ್ರಗಳು ಇನ್ನಷ್ಟು ಇದೇ ಥರ ಮೂಡ್ ಬರ್ತಾ ಇರಲಿ, ಕನ್ನಡದ ಚಿತ್ರೋದ್ಯಮ ಬೆಳೀಲಿ, ಕನ್ನಡ ಬೆಳೀಲಿ, ಕನ್ನಡಿಗರು ಬೆಳೀಲಿ, ಕರ್ನಾಟಕ ಬೆಳೀಲಿ ಅಂತ ಹೇಳ್ತಾ ನಿಮ್ಮ ಕ್ರಾಂತಿ ಚಿತ್ರಕ್ಕೆ ಶುಭವನ್ನು ಕೋರ್ತಾ ನಿಮ್ಮ ಕ್ರಾಂತಿ ಚಿತ್ರವನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಇದಕ್ಕೆ ಏನೋ ಕ್ರಾಂತಿ ಚಿತ್ರಕ್ಕೆ ಶುಭಾಶಯವನ್ನು ಕೂಡ ಕೋರ್ತೀವಿ, ಶತದಿನೋತ್ಸವ ಆಚರಣೆ ಮಾಡಲಿ ಅಂತಲೂ ಕೂಡ ಮನಃಪೂರ್ವಕವಾಗಿ ಆಶಿಸ್ತೀನಿ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವೆಲ್ಲರೂ ನಾಡಿನ 7 ಕೋಟಿ ಕನ್ನಡಿಗರು ನಾವೆಲ್ಲ ಒಗ್ಗಟ್ಟಾಗಿ ನಾಡನ್ನು ಬೆಳೆಸೋದಕ್ಕೆ ದೇಶವನ್ನು ಬೆಳೆಸೋದಕ್ಕೆ ಮುಂದಾಗೋಣ. ಯಾವುದೇ ಕಾರಣಕ್ಕೂ ಇಂಥ ಯಾರೋ ಕಿಡಿಗೇಡಿಗಳು ಒಬ್ಬರೊಬ್ಬರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ನಾಡಿನಲ್ಲಿ, ಇದನ್ನು ನಾವು ಇಂಥವ್ರನ್ನ ಗಡೀಪಾರು ಮಾಡಬೇಕು, ಇಂಥವ್ರನ್ನ ರಾಜ್ಯದಿಂದ ಒದ್ದು ಹೊರಗಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಇನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.